ಓಂ ಶಾಂತಿ ಮುರುಳಿ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಶಿವ ಭಗವಾನ್ ವಾಚ್ ಮಧುರ ಮಕ್ಕಳೇ ನೀವೀಗ ಮಾತ್ ಪಿತಾರ ಸಮ್ಮುಖದಲ್ಲಿ ಕುಳಿತಿದ್ದೀರ ಅಪಾರ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮ್ಮನ್ನು ಅಪಾರ ದುಃಖದಿಂದ ಮುಕ್ತ ಮಾಡಿ ಅಪಾರ ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಪರಮಾತ್ಮ ತಂದೆ ನಿಮ್ಮ ಜೀವನದ ಅಪಾರ ದುಃಖವನ್ನು ದೂರ ಮಾಡಿ ನಿಮಗೆ ಅಪಾರ ಸುಖವನ್ನು ಕೊಡುತ್ತಿದ್ದಾರೆ ಪ್ರಶ್ನೆ ಪರಮಾತ್ಮ ತಂದೆ ಮಾತ್ರ ರಿಸರ್ವ್ ಆಗಿ ಇರುತ್ತಾರೆ ಅವರು ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಏಕೆ ಉತ್ತರ ಏಕೆಂದರೆ ಯಾರಾದರೂ ಒಬ್ಬರು ನಿಮ್ಮನ್ನು ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುವವರು ತಾನೆ ಒಂದು ವೇಳೆ ಪರಮಾತ್ಮ ತಂದೆ ಕೂಡ ನಮ್ಮಂತೆ ಪುನರ್ಜನ್ಮದಲ್ಲಿ ಬಂದು ಬಿಟ್ಟರೆ ಕಪ್ಪಾಗಿರುವ ನಮ್ಮನ್ನು ಸುಂದರರನ್ನಾಗಿ ಯಾರು ಮಾಡುವುದು ಆದ್ದರಿಂದ ಪರಮಾತ್ಮ ತಂದೆ ರಿಸರ್ವ್ ಆಗಿ ಇರುತ್ತಾರೆ ಅವರು ನಮ್ಮಂತೆ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಇನ್ನೊಂದು ಪ್ರಶ್ನೆ ದೇವತೆಗಳು ಸದಾ ಸುಖಿಗಳಾಗಿದ್ದಾರೆ ಏಕೆ ಉತ್ತರ ಏಕೆಂದರೆ ದೇವತೆಗಳಲ್ಲಿ ಪವಿತ್ರತೆ ಇದೆ ಪವಿತ್ರತೆಯ ಧಾರಣೆಯ ಕಾರಣ ಅವರ ನಡತೆ ಸುಧಾರಣೆ ಆಗಿಬಿಟ್ಟಿದೆ ದೇವತೆಗಳು ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿರುವ ಕಾರಣ ಅವರು ಸುಧಾರಣೆ ಹೊಂದಿರುವವರಾಗಿದ್ದಾರೆ ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ಸುಖ ಮತ್ತು ಶಾಂತಿ ಇದೆ ಮುಖ್ಯ ಅಂದರೆ ಪವಿತ್ರತೆ ಆಗಿದೆ ಓಂ ಶಾಂತಿ ಮಧುರಾತಿ ಮಧುರ ಕಳೆದು ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಅವರು ತಂದೆ ಕೂಡ ಆಗಿದ್ದಾರೆ ಮಾತ್ಪಿತಾ ಆಗಿದ್ದಾರೆ ನೀವು ಗಾಯನ ಮಾಡುತ್ತೀರಾ ಪರಮಾತ್ಮ ತಂದೆ ನೀವು ಮಾತ್ಪಿತಾ ಆಗಿದ್ದೀರಾ ನಾವು ನಿಮ್ಮ ಬಾಲಕರಾಗಿದ್ದೇವೆ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಯಾರನ್ನು ಕೂಗಿ ಕರೆಯುತ್ತೀರಾ ಪರಂಪಿತಾ ಪರಮಾತ್ಮನನ್ನು ಇನ್ನು ಯಾರಿಗೂ ಕೂಡ ಈ ಮಾತು ಗೊತ್ತಿಲ್ಲ ಪರಮಾತ್ಮ ತಂದೆಯ ಕೃಪೆಯಿಂದ ನಮಗೆ ಅಪಾರ ಸುಖ ಹೇಗೆ ಸಿಗುತ್ತದೆ ಮತ್ತು ಯಾವಾಗ ಸಿಗುತ್ತದೆ ಎಂದು ಅಪಾರ ಸುಖ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದೂ ಕೂಡ ಜಗತ್ತಿನ ಜನರಿಗೆ ಗೊತ್ತಿಲ್ಲ ನೀವೀಗ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ನಿಮಗೆ ಗೊತ್ತಿದೆ ಈ ಜಗತ್ತಿನಲ್ಲಿ ಎಷ್ಟೊಂದು ಅಪಾರ ದುಃಖ ಇದೆ ಇದು ದುಃಖದ ಜಗತ್ತಾಗಿದೆ ಸತ್ಯುಗ ಸುಖದ ಜಗತ್ತಾಗಿದೆ ಯಾರ ಬುದ್ಧಿಯಲ್ಲೂ ಕೂಡ ಈ ವಿಚಾರ ಇಲ್ಲ ನಾವು ಇಪ್ಪತ್ತೊಂದು ಜನ್ಮದವರೆಗೆ ಸ್ವರ್ಗದಲ್ಲಿ ಬಹಳಷ್ಟು ಸುಖಿಗಳಾಗಿ ಇರುತ್ತೇವೆ ಎಂದು ನಿಮಗೂ ಕೂಡ ಮೊದಲು ಸುಖದ ಅನುಭವ ಇರಲಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಾ ನಾವು ಪರಂಪಿತಾ ಪರಮಾತ್ಮ ಅಂದರೆ ಮಾತ್ಪಿತಾರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ನಿಮಗೆ ಗೊತ್ತಿದೆ ನಾವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ತಂದೆಯನ್ನು ನಾವೀಗ ಅರ್ಥ ಮಾಡಿಕೊಂಡಿದ್ದೇವೆ ಮತ್ತು ತಂದೆಯ ಮೂಲಕ ಸಂಪೂರ್ಣ ಸೃಷ್ಟಿಚಕ್ರವನ್ನೂ ಕೂಡ ನಾವೀಗ ಅರ್ಥ ಮಾಡಿಕೊಂಡಿದ್ದೇವೆ ನಾವು ಮೊದಲು ಅಪಾರ ಸುಖದ ಅನುಭವ ಮಾಡುತ್ತಿದ್ದೇವೆ ಪುನಃ ನಾವು ಅಪಾರ ದುಃಖಕ್ಕೆ ವಶಾಗಿ ಅಪಾರ ದುಃಖದ ಅನುಭವ ಮಾಡಿದ್ದೇವೆ ಈಗ ಈ ಮಾತು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರತಿಯೊಬ್ಬರ ಬುದ್ಧಿಯಲ್ಲೂ ಇದೆ ವಿದ್ಯಾರ್ಥಿಗಳು ಸದಾ ನೆನಪಿಟ್ಟುಕೊಳ್ಳಬೇಕು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಸದಾ ಜ್ಞಾನದ ಮಾತಿರಬೇಕು ಆದರೆ ವಿದ್ಯಾರ್ಥಿಗಳಾದ ನೀವು ಗಳಿಗೆಗಳಿಗೆಗೂ ಮರೆತು ಬಿಡುತ್ತೀರಾ ನೀವು ಮರೆಯುತ್ತಿದ್ದೀರಾ ಅನ್ನುವುದನ್ನು ತಂದೆ ನೋಡುತ್ತಿದ್ದಾರೆ ನೀವು ಜ್ಞಾನವನ್ನು ಮರೆಯುತ್ತಿರುವ ಕಾರಣ ಪುನಃ ಬಾಡಿ ಹೋಗಿ ಬಿಡುತ್ತೀರಾ ಬೇಸರಕ್ಕೊಳಗಾಗುತ್ತೀರಾ ಮುಟ್ಟಿದರೆ ಮುನಿಯಂತೆ ನಿಮ್ಮ ಸ್ಥಿತಿ ಆಗಿಬಿಡುತ್ತದೆ ಮಾಯೆ ನಿಮ್ಮ ಮೇಲೆ ದಾಳಿ ಮಾಡುತ್ತದೆ ಯಾವ ಖುಷಿ ನಿಮ್ಮಲ್ಲಿ ಇರಬೇಕು ಆ ಖುಷಿ ಮಾಯೆಗೆ ವಶ ಆದಾಗ ನಿಮ್ಮಲ್ಲಿ ಇರುವುದಿಲ್ಲ ಪದವಿಗಳಂತೂ ನಂಬರ್ ವಾರಿದೆ ಸ್ವರ್ಗಕ್ಕಂತೂ ಹೋಗುತ್ತೀರ ಆದರೆ ಸ್ವರ್ಗದಲ್ಲಿ ರಾಜನಿಂದ ಹಿಡಿದು ಬಡವರವರೆಗೆ ಎಲ್ಲ ಪ್ರಜೆಗಳು ಇರುತ್ತದೆ ಸ್ವರ್ಗದಲ್ಲೂ ಬಡ ಪ್ರಜೆ ಅಥವಾ ಶ್ರೀಮಂತ ಪ್ರಜೆ ಇಬ್ಬರೂ ಇರುತ್ತಾರೆ ಇಲ್ಲಿ ಹೇಗೆ ಬಡಪ್ರಜೆಗಳು ಶ್ರೀಮಂತರು ಇದ್ದಾರೋ ಸ್ವರ್ಗದಲ್ಲೂ ಅದೇ ರೀತಿ ಇರುತ್ತಾರೆ ನರಕದಲ್ಲೂ ಅದೇ ರೀತಿ ಇರುತ್ತಾರೆ ಶ್ರೇಷ್ಠರು ಮತ್ತು ಕನಿಷ್ಠರು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಅಪಾರ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಈ ಲಕ್ಷ್ಮೀ ನಾರಾಯಣರಿಗೆ ಬಹಳಷ್ಟು ಅಪಾರ ಸುಖ ಇತ್ತು ಪವಿತ್ರತೆಯೇ ಮುಖ್ಯ ಮಾತಾಗಿದೆ ನೀವು ಪವಿತ್ರರಾಗದೆ ಶಾಂತಿ ಮತ್ತು ಸಂಪತ್ತನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಇಲ್ಲಿ ನಿಮ್ಮ ನಡತೆ ಬಹಳ ಚೆನ್ನಾಗಿರಬೇಕು ಮನುಷ್ಯರ ನಡತೆ ಪವಿತ್ರತೆಯ ಆಧಾರದಿಂದ ಸುಧಾರಣೆ ಆಗುತ್ತದೆ ಪವಿತ್ರರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ನೀವೀಗ ದೇವತೆ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ದೇವತೆಗಳು ಸದಾ ಸುಖಿಗಳಾಗಿದ್ದರು ಮನುಷ್ಯರಲ್ಲಿ ಸದಾ ಸುಖ ಅಂತೂ ಇರಲು ಸಾಧ್ಯ ಇಲ್ಲ ಮನುಷ್ಯರಲ್ಲಿ ಎಲ್ಲರೂ ಸದಾ ಸುಖಿಗಳಾಗಿರಲು ಸಾಧ್ಯ ಇಲ್ಲ ಸದಾ ಸುಖ ದೇವತೆಗಳ ಜೀವನದಲ್ಲಿ ಇರುತ್ತದೆ ಈ ದೇವತೆಗಳ ಪೂಜೆಯನ್ನು ನೀವು ಮಾಡುತ್ತಾ ಬಂದಿದ್ದೀರಾ ಏಕೆ ಪೂಜೆ ಮಾಡಿದ್ದೀರಾ ಏಕೆಂದರೆ ದೇವತೆಗಳು ಪವಿತ್ರರಾಗಿದ್ದರು ಎಲ್ಲದಕ್ಕೂ ಆಧಾರ ಪವಿತ್ರತೆ ಆಗಿದೆ ಪವಿತ್ರತೆಯ ವಿಷಯದಲ್ಲಿ ಎಷ್ಟೊಂದು ವಿಘ್ನಗಳು ಬರುತ್ತದೆ ಎಲ್ಲರೂ ಬಯಸುತ್ತಾರೆ ಜಗತ್ತಿನಲ್ಲಿ ಶಾಂತಿ ಇರಬೇಕು ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ತಂದೆ ಹೇಳುತ್ತಾರೆ ನೀವು ಪವಿತ್ರರಾಗದೆ ನಿಮಗೆ ಶಾಂತಿ ಸಿಗಲು ಸಾಧ್ಯ ಇಲ್ಲ ಮೊಟ್ಟ ಮೊದಲ ಮುಖ್ಯ ಮಾತು ಅಂದರೆ ಪವಿತ್ರತೆಯ ಮಾತಾಗಿದೆ ಪವಿತ್ರತೆಯ ಮೂಲಕ ನಿಮ್ಮ ನಡತೆ ಕೂಡ ಸುಧಾರಣೆ ಆಗುತ್ತದೆ ಪತಿತರಾದಾಗ ನಿಮ್ಮ ನಡತೆ ಕೆಟ್ಟು ಹೋಗಿ ಬಿಡುತ್ತದೆ ನೀವೀಗ ತಿಳಿದುಕೊಳ್ಳಬೇಕು ಈಗ ನಾವು ಪುನಃ ದೇವತೆ ಆಗಬೇಕು ಅಂದ ಮೇಲೆ ಅವಶ್ಯವಾಗಿ ಪವಿತ್ರರಾಗಬೇಕು ದೇವತೆಗಳು ಪವಿತ್ರರಾಗಿದ್ದರು ಆದ್ದರಿಂದ ಅಪವಿತ್ರ ಮನುಷ್ಯರು ಪವಿತ್ರ ದೇವತೆಗಳ ಮುಂದೆ ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ ತಲೆಯನ್ನು ಬಾಗಿಸುತ್ತಾರೆ ಮುಖ್ಯ ಮಾತು ಅಂದರೆ ಪವಿತ್ರತೆ ಆಗಿದೆ ಕೂಗಿ ಕರೆಯುತ್ತಾರೆ ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡು ಎಂದು ಪತಿತ ಪಾವನ ಎಂದು ಕರೆಯುತ್ತಾರೆ ತಂದೆ ಹೇಳುತ್ತಾರೆ ಕಾಮ ಮಹಾಶತ್ರು ಆಗಿದೆ ಇದರ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡಾಗ ನೀವು ಪವಿತ್ರರಾಗುತ್ತೀರ ಯಾವಾಗ ನೀವು ಪವಿತ್ರರು ಮತ್ತು ಸತೋಪ್ರಧಾನರು ಆಗಿರುತ್ತೀರೋ ಆಗ ಬಹಳಷ್ಟು ಶಾಂತಿ ಇರುತ್ತದೆ ಸುಖ ಇರುತ್ತದೆ ಈಗ ಮಕ್ಕಳಾದ ನಿಮಗೆ ನೆನಪಿಗೆ ಬಂದಿದೆ ನಿನ್ನೆ ನಮ್ಮ ಜೀವನದಲ್ಲಿ ಪವಿತ್ರತೆ ಇತ್ತು ಸುಖ ಶಾಂತಿ ಇತ್ತು ನೀವೇ ಪವಿತ್ರರಾಗಿದ್ದಾಗ ಅಪಾರ ಸುಖ ಶಾಂತಿ ಸಂಪತ್ತು ಎಲ್ಲವೂ ಇತ್ತು ಈಗ ಪುನಃ ನೀವು ಈ ರೀತಿ ಲಕ್ಷ್ಮೀ ನಾರಾಯಣರು ಆಗಬೇಕು ಇದರಲ್ಲಿ ಮುಖ್ಯ ಮಾತು ಅಂದರೆ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು ಗಾಯನ ಕೂಡ ಇದೆ ಇದು ಜ್ಞಾನ ಯಜ್ಞ ಆಗಿದೆ ಈ ಯಜ್ಞದಲ್ಲಿ ಅವಶ್ಯವಾಗಿ ಅನೇಕ ವಿಘ್ನಗಳು ಬರುತ್ತದೆ ಪವಿತ್ರತೆಗೋಸ್ಕರ ಜನ ಎಷ್ಟೊಂದು ಗಲಾಟೆ ಮಾಡುತ್ತಾರೆ ಪವಿತ್ರತೆಯ ಕಾರಣ ಎಷ್ಟೊಂದು ಕಾಟ ಕೊಡುತ್ತಾರೆ ಅಸುರಿ ಸಂಪ್ರದಾಯದವರು ಮತ್ತು ದೈವಿ ಸಂಪ್ರದಾಯದವರು ಎಂದು ಗಾಯನ ಇದೆ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಸತ್ಯುಗದಲ್ಲಿ ಈ ದೇವತೆಗಳು ಇದ್ದರು ದೇವತೆಗಳ ಚೆಹರೆ ಬಹಳಷ್ಟು ಸುಂದರವಾಗಿರುತ್ತದೆ ದೇವತೆಗಳು ನೋಡಲು ಮನುಷ್ಯರಂತೆ ಇರುತ್ತಾರೆ ಆದರೆ ಅವರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ಅವರು ಸಂಪೂರ್ಣ ಸತೋಪ್ರಧಾನರಾಗಿದ್ದಾರೆ ದೇವತೆಗಳಲ್ಲಿ ಯಾವುದೇ ಅವಗುಣ ಇರುವುದಿಲ್ಲ ದೇವತೆಗಳು ಪ್ರತಿಯೊಂದು ಮಾತಿನಲ್ಲೂ ಪರಿಪೂರ್ಣರಾಗಿರುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಪರಿಪೂರ್ಣ ಆಗಿದ್ದಾರೆ ಅವರು ಮಕ್ಕಳನ್ನೂ ಕೂಡ ಪರಿಪೂರ್ಣರನ್ನಾಗಿ ಮಾಡುತ್ತಾರೆ ಯೋಗದ ಶಕ್ತಿಯಿಂದ ನೀವೀಗ ಎಷ್ಟೊಂದು ಪವಿತ್ರರು ಸುಂದರರು ಆಗುತ್ತೀರಾ ಒಬ್ಬ ಪ್ರಯಾಣಿಕ ಸದಾ ಸುಂದರ ಆಗಿದ್ದಾರೆ ಸದಾ ಸುಂದರ ಆದ ಆ ಒಬ್ಬ ಪ್ರಯಾಣಿಕ ಕಪ್ಪಾಗಿರುವ ನಿಮ್ಮನ್ನು ಬಂದು ಸುಂದರರನ್ನಾಗಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ಸತ್ಯಯುಗದಲ್ಲಿ ಶೃಂಗಾರವನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಸತೋಪ್ರಧಾನರು ಅಂದರೆ ಅವರು ಸದಾ ಸುಂದರರಾಗಿದ್ದಾರೆ ಅವರೇ ಪುನಃ ತಮೋ ಪ್ರಧಾನ ಆದಾಗ ಕಪ್ಪಾಗುತ್ತಾರೆ ಅದಕ್ಕೋಸ್ಕರ ಶ್ಯಾಮ ಸುಂದರ ಅನ್ನುವ ಹೆಸರಿದೆ ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಏಕೆ ಕರೆಯುತ್ತಾರೆ ಅನ್ನುವ ಅರ್ಥವನ್ನು ಯಾರೂ ತಿಳಿಸಲು ಸಾಧ್ಯ ಇಲ್ಲ ಒಬ್ಬ ತಂದೆ ಮಾತ್ರ ಶ್ಯಾಮ ಸುಂದರ ಅನ್ನುವ ಶಬ್ದದ ಅರ್ಥವನ್ನು ಹೇಳುತ್ತಾರೆ ಭಗವಂತ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಆ ಮಾತನ್ನು ಯಾವ ಮನುಷ್ಯರೂ ತಿಳಿಸಲು ಸಾಧ್ಯ ಇಲ್ಲ ಚಿತ್ರದಲ್ಲಿ ದೇವತೆಗಳಿಗೆ ಸ್ವದರ್ಶನ ಚಕ್ರವನ್ನು ತೋರಿಸಿದ್ದಾರೆ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಸ್ವದರ್ಶನ ಚಕ್ರದ ಅವಶ್ಯಕತೆ ದೇವತೆಗಳಿಗೆ ಇಲ್ಲ ದೇವತೆಗಳು ಶಂಕು ಮುಂತಾದದ್ದನ್ನು ಇಟ್ಟುಕೊಂಡು ಏನು ಮಾಡುತ್ತಾರೆ ನೀವೀಗ ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣ ಮಕ್ಕಳಾಗಿದ್ದೀರಾ ನೀವೀಗ ಶಂಖಧ್ವನಿಯನ್ನು ಮಾಡಬೇಕು ಈಗ ನಿಮಗೆ ಗೊತ್ತಿದೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತಾ ಇದೆ ಎಂದು ಜೊತೆಗೆ ನಿಮ್ಮ ನಡತೆ ಕೂಡ ಬಹಳ ಚೆನ್ನಾಗಿರಬೇಕು ಭಕ್ತಿ ಮಾರ್ಗದಲ್ಲಿ ನೀವು ದೇವತೆಗಳ ಮುಂದೆ ಹೋಗಿ ನಿಮ್ಮ ನಡತೆಯ ಬಗ್ಗೆ ವರ್ಣನೆ ಮಾಡುತ್ತಾ ಬರುತ್ತೀರಾ ಆದರೆ ದೇವತೆಗಳು ನಿಮ್ಮ ನಡತೆಯನ್ನು ಸುಧಾರಣೆ ಮಾಡುವುದಿಲ್ಲ ನಿಮ್ಮನ್ನು ಸುಧಾರಣೆ ಮಾಡುವವರು ಬೇರೆ ಇದ್ದಾರೆ ಅವರು ಶಿವತಂದೆ ಆಗಿದ್ದಾರೆ ಶಿವತಂದೆ ನಿರಾಕಾರ ಆಗಿದ್ದಾರೆ ಮೊದಲು ನೀವು ಸ್ವಯಂ ಸರ್ವಗುಣ ಸಂಪನ್ನರು ಎಂದು ಹೇಳಿಕೊಳ್ಳುತ್ತಿರಲಿಲ್ಲ ದೇವತೆಗಳಿಗೆ ಸರ್ವಗುಣ ಸಂಪನ್ನರು ಎಂದು ಮಹಿಮೆಯನ್ನು ಮಾಡುತ್ತೀರಾ ಶಿವನ ಮುಂದೆ ಹೋಗಿ ನೀವು ಸರ್ವಗುಣ ಸಂಪನ್ನ ಆಗಿದ್ದೀರಾ ಎಂದು ಮಹಿಮೆ ಮಾಡುವುದಿಲ್ಲ ಶಿವನ ಮಹಿಮೆಯೇ ಬೇರೆಯಾಗಿದೆ ದೇವತೆಗಳಿಗೆ ಸರ್ವಗುಣ ಸಂಪನ್ನರು ಎಂದು ಗಾಯನ ಮಾಡಲಾಗುತ್ತದೆ ಆದರೆ ನಾವು ಆ ರೀತಿ ಸರ್ವಗುಣ ಸಂಪನ್ನರು ಹೇಗೆ ಆಗುತ್ತೇವೆ ಆತ್ಮವೇ ಪವಿತ್ರ ಆಗುತ್ತದೆ ಮತ್ತು ಆತ್ಮವೇ ಅಪವಿತ್ರ ಆಗುತ್ತದೆ ಈಗ ನಿಮ್ಮ ಆತ್ಮ ಪವಿತ್ರ ಆಗುತ್ತಾ ಇದೆ ಯಾವಾಗ ನೀವು ಆತ್ಮರು ಸಂಪೂರ್ಣ ಆಗುತ್ತೀರೋ ಆಗ ಈ ಪತಿತ ಶರೀರ ಇರುವುದಿಲ್ಲ ಪುನಃ ನೀವು ಹೋಗಿ ಪಾವನ ಶರೀರವನ್ನು ಪಡೆದುಕೊಳ್ಳುತ್ತೀರ ಸತ್ಯಯುಗದಲ್ಲಿ ಶರೀರ ಕೂಡ ಪಾವನ ಇರುತ್ತದೆ ಇಲ್ಲಿ ಪಾವನ ಶರೀರ ಸಿಗಲು ಸಾಧ್ಯ ಇಲ್ಲ ಪಾವನ ಶರೀರ ಇದ್ದಾಗ ಪ್ರಕೃತಿ ಕೂಡ ಸತೋಪ್ರಧಾನ ಆಗಿರುತ್ತದೆ ಹೊಸ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಕೂಡ ಸತೋಪ್ರಧಾನ ಆಗಿರುತ್ತದೆ ಈಗ ಪಂಚತತ್ವಗಳು ತಮೋ ಪ್ರಧಾನ ಇದೆ ಆದ್ದರಿಂದ ಪಂಚತತ್ವಗಳು ಎಷ್ಟೊಂದು ತೊಂದರೆಯನ್ನು ಕೊಡುತ್ತದೆ ಹೇಗೆ ಮನುಷ್ಯರು ಸಾಯುತ್ತಿದ್ದಾರೆ ಎಂದು ನೀವು ನೋಡುತ್ತೀರ ತೀರ್ಥಯಾತ್ರೆಗೆ ಹೋಗುತ್ತಾರೆ ಆಕ್ಸಿಡೆಂಟ್ ಆಯಿತು ಅಂದರೆ ಎಷ್ಟೊಂದು ಜನ ಸಾಯುತ್ತಾರೆ ಈ ಜಲ ಪೃಥ್ವಿ ಮನುಷ್ಯರಿಗೆ ಎಷ್ಟೊಂದು ತೊಂದರೆಯನ್ನು ಕೊಡುತ್ತದೆ ಅಂದರೆ ಭೂಕಂಪ ಆದಾಗ ಎಷ್ಟೊಂದು ನಷ್ಟ ಆಗುತ್ತದೆ ಪ್ರವಾಹ ಬಂದಾಗ ಎಷ್ಟೊಂದು ನಷ್ಟ ಆಗುತ್ತದೆ ಈಗ ಈ ಎಲ್ಲಾ ತತ್ವಗಳು ವಿನಾಶವನ್ನು ಮಾಡಿ ನಿಮಗೆ ಸಹಯೋಗವನ್ನು ಕೊಡುತ್ತಾ ಇದೆ ವಿನಾಶದ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಪ್ರವಾಹ ಬರುತ್ತದೆ ಬಿರುಗಾಳಿ ಬರುತ್ತದೆ ಇದೆಲ್ಲ ಸ್ವಾಭಾವಿಕವಾದ ತೊಂದರೆ ಆಗಿದೆ ಈ ಬಾಂಬ್ಸ್ ಮುಂತಾದದ್ದನ್ನು ಏನೆಲ್ಲ ನಿರ್ಮಾಣ ಮಾಡುತ್ತಿದ್ದಾರೋ ಅದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇದಕ್ಕೆ ಈಶ್ವರೀಯ ತೊಂದರೆ ಎಂದು ಕರೆಯುವುದಿಲ್ಲ ಇದೆಲ್ಲವನ್ನೂ ಮನುಷ್ಯರು ಮಾಡಿದ್ದಾರೆ ಭೂಕಂಪ ಮುಂತಾದದ್ದು ಮನುಷ್ಯರು ನಿರ್ಮಾಣ ಮಾಡಿಲ್ಲ ಇದು ಪ್ರಕೃತಿಯ ಮೂಲಕ ಆಗುತ್ತದೆ ಈ ಎಲ್ಲಾ ತೊಂದರೆಗಳು ಪರಸ್ಪರ ಸೇರುತ್ತದೆ ಆಗ ವಿನಾಶ ಆಗುತ್ತದೆ ನಂತರ ಭೂಮಿ ಕೂಡ ಹಗುರ ಆಗುತ್ತದೆ ನಿಮಗೆ ಗೊತ್ತಿದೆ ಬಾಬಾ ಹೇಗೆ ನಮ್ಮನ್ನು ಸಂಪೂರ್ಣ ಹಗುರ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಪುನಃ ಹೊಸ ಜಗತ್ತಿಗೆ ಕಳಿಸುತ್ತಾರೆ ಎಂದು ತಲೆ ಬಾರ ಆದಾಗ ಬಹಳಷ್ಟು ದುಃಖ ಆಗುತ್ತದೆ ತಲೆ ಹಗುರ ಆದಾಗ ನೀವು ಪುನಃ ಬಹಳಷ್ಟು ಆಕ್ಟಿವ್ ಆಗುತ್ತೀರಾ ಚುರುಕಾಗಿ ಬಿಡುತ್ತೀರಾ ಬಾಬಾ ಈಗ ನಿಮ್ಮನ್ನು ಸಂಪೂರ್ಣ ಹಗುರ ಮಾಡುತ್ತಾರೆ ಎಲ್ಲಾ ದುಃಖವನ್ನು ದೂರ ಮಾಡಿ ಜೊತೆಗೇ ಕರೆದುಕೊಂಡು ಹೋಗುತ್ತಾರೆ ಈಗ ನಿಮ್ಮೆಲ್ಲರ ತಲೆ ಬಹಳಷ್ಟು ಭಾರ ಆಗಿದೆ ಪುನಃ ಎಲ್ಲರೂ ಹಗುರರಾಗಿ ಸುಖ ಮತ್ತು ಶಾಂತಿಯ ಜಗತ್ತಿಗೆ ಹೋಗುತ್ತೀರಾ ಯಾರೆಲ್ಲ ಅನ್ಯ ಧರ್ಮದವರು ಇದ್ದಾರೋ ಅವರಿಗೂ ಕೂಡ ಖುಷಿಯಂತೂ ತಾನೆ ತಂದೆ ಬಂದಿದ್ದಾರೆ ಎಲ್ಲರಿಗೂ ಸದ್ಗತಿಯನ್ನು ನೀಡಲು ಯಾವಾಗ ಸಂಪೂರ್ಣ ಸ್ಥಾಪನೆ ಆಗುತ್ತದೆಯೋ ಆಗ ಪುನಃ ಎಲ್ಲಾ ಧರ್ಮದ ವಿನಾಶ ಆಗುತ್ತದೆ ಮೊದಲು ನಿಮ್ಮ ಬುದ್ಧಿಯಲ್ಲಿ ಈ ವಿಚಾರ ಇರಲಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಾ ಗಾಯನ ಕೂಡ ಇದೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಇನ್ನು ಅನೇಕ ಧರ್ಮದ ವಿನಾಶ ಆಗುತ್ತದೆ ಒಬ್ಬ ತಂದೆ ಯಾವ ಕರ್ತವ್ಯವನ್ನು ಮಾಡುತ್ತಾರೋ ಅದನ್ನು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಸ್ಥಾಪನೆಯ ಕರ್ತವ್ಯ ಕೇವಲ ಒಬ್ಬ ಶಿವ ತಂದೆಯದ್ದಾಗಿದೆ ಇಂತಹ ಅಲೌಕಿಕ ಜನ್ಮವನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಮತ್ತು ಇಂತಹ ಅಲೌಕಿಕ ಕರ್ತವ್ಯವನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಅವರ ಕರ್ತವ್ಯ ಕೂಡ ಬಹಳಷ್ಟು ಶ್ರೇಷ್ಠ ಆಗಿದೆ ಮಾಡಿ ಮಾಡಿಸುವವರು ತಂದೆ ಆಗಿದ್ದಾರೆ ನೀವೀಗ ಜ್ಞಾನವನ್ನು ತಿಳಿಸುತ್ತೀರಾ ತಂದೆ ಬಂದಿದ್ದಾರೆ ಈ ಸೃಷ್ಟಿಯಿಂದ ಪಾಪಾತ್ಮರ ಹೊರೆಯನ್ನು ಇಳಿಸುವುದಕ್ಕೋಸ್ಕರ ಈ ಸೃಷ್ಟಿಯಲ್ಲಿರುವ ಪಾಪಾತ್ಮರನ್ನು ಪಾಪದಿಂದ ಮುಕ್ತ ಮಾಡಲು ತಂದೆ ಬಂದಿದ್ದಾರೆ ಪಾಪದ ಹೊರೆಯನ್ನು ಇಳಿಸಲು ತಂದೆ ಬಂದಿದ್ದಾರೆ ಗಾಯನ ಕೂಡ ಇದೆ ತಂದೆ ಬರುವುದೇ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿ ಅನೇಕ ಧರ್ಮದ ವಿನಾಶ ಮಾಡಿಸಲು ಎಂದು ಈಗ ನೀವು ಎಷ್ಟು ಶ್ರೇಷ್ಠ ಮಹಾತ್ಮರಾಗುತ್ತಿದ್ದೀರಾ ತಂದೆ ನಿಮ್ಮನ್ನು ಈಗ ಎಷ್ಟು ಶ್ರೇಷ್ಠ ಮಹಾತ್ಮರನ್ನಾಗಿ ಮಾಡುತ್ತಿದ್ದಾರೆ ದೇವತೆಗಳನ್ನು ಬಿಟ್ಟು ಮಹಾತ್ಮರು ಎಂದು ಬೇರೆ ಯಾರಿಗೂ ಕರೆಯುವುದಿಲ್ಲ ಇಲ್ಲಂತೂ ಜನ ಅನೇಕರಿಗೆ ಮಹಾತ್ಮರು ಎಂದು ಕರೆಯುತ್ತಾರೆ ಆದರೆ ಮಹಾನ್ ಆತ್ಮರಿಗೆ ಮಹಾತ್ಮರು ಎಂದು ಕರೆಯಲಾಗುತ್ತದೆ ರಾಮ ರಾಜ್ಯಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ರಾವಣನ ರಾಜ್ಯ ಇರುವುದಿಲ್ಲ ಅಲ್ಲಿ ವಿಕಾರದ ಪ್ರಶ್ನೆಯೇ ಇಲ್ಲ ಆದ್ದರಿಂದ ಸತ್ಯುಗಕ್ಕೆ ಸಂಪೂರ್ಣ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಎಷ್ಟು ನೀವು ಸಂಪೂರ್ಣರಾಗುತ್ತೀರೋ ಅಷ್ಟು ಸಮಯ ಸತ್ಯುಗದಲ್ಲಿ ಬಹಳಷ್ಟು ಸುಖವನ್ನು ಪಡೆದುಕೊಳ್ಳುತ್ತೀರಾ ಅಪೂರ್ಣರು ಬಹಳಷ್ಟು ಸುಖವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಶಾಲೆಯಲ್ಲೂ ಕೂಡ ಕೆಲವರು ಸಂಪೂರ್ಣರಿರುತ್ತಾರೆ ಕೆಲವರು ಅಪೂರ್ಣರಿರುತ್ತಾರೆ ವ್ಯತ್ಯಾಸ ಅಂತೂ ಕಾಣಿಸುತ್ತದೆ ತಾನೆ ಡಾಕ್ಟರ್ ಅಂದರೆ ಡಾಕ್ಟರ್ ಆದರೆ ಕೆಲವು ಡಾಕ್ಟರ್ಗಳಿಗೆ ಬಹಳಷ್ಟು ಸಂಬಳ ಬರುತ್ತದೆ ಕೆಲವು ಡಾಕ್ಟರ್ಗಳಿಗೆ ಬಹಳ ಕಡಿಮೆ ಸಂಬಳ ಬರುತ್ತದೆ ಅದೇ ರೀತಿ ದೇವತೆಗಳಂತೂ ದೇವತೆಗಳಾಗಿದ್ದಾರೆ ಆದರೆ ಸತ್ಯುಗದಲ್ಲಿ ದೇವತೆಗಳ ಪದವಿಯಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ ತಂದೆ ಬಂದು ಈಗ ನಿಮಗೆ ಎಷ್ಟು ಶ್ರೇಷ್ಠ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಕೃಷ್ಣನಿಗೆ ಎಂದೂ ಕೂಡ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಕೃಷ್ಣನಿಗೆ ಶಾಮ ಸುಂದರ ಎಂದು ಕರೆಯುತ್ತೇವೆ ಕೃಷ್ಣನನ್ನು ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ಕೃಷ್ಣ ಕಪ್ಪಾಗಿ ಇರಲು ಸಾಧ್ಯ ಇಲ್ಲ ಕೃಷ್ಣ ಕಪ್ಪಾದಾಗ ಅವರ ಹೆಸರು ರೂಪ ಎರಡೂ ಚೇಂಜ್ ಆಗಿರುತ್ತದೆ ಆತ್ಮ ಕಪ್ಪಾಗುತ್ತದೆ ಆಗ ಭಿನ್ನ ನಾಮರೂಪ ದೇಶ ಕಾಲದಲ್ಲಿ ಇರುತ್ತದೆ ಈಗ ನಿಮಗೆ ತಂದೆ ತಿಳಿಸಿದ್ದಾರೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ನಾವು ಆದಿಯಿಂದ ಹಿಡಿದು ಈ ಸೃಷ್ಟಿಯಲ್ಲಿ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾ ಬಂದಿದ್ದೇವೆ ಎಂದು ಮೊದಲು ದೇವತೆಗಳಿದ್ದರು ಪುನಃ ದೇವತೆಗಳೇ ಅಸುರರಾಗಿದ್ದಾರೆ ತಂದೆ ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ತಿಳಿಸಿದ್ದಾರೆ ಇದರ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ತಂದೆ ಬಂದು ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನನ್ನ ಮುದ್ದಿನ ಮಕ್ಕಳೇ ನೀವು ನನ್ನ ಜೊತೆಗೆ ಪರಮಧಾಮ ಅಂದರೆ ನನ್ನ ಮನೆಯಲ್ಲಿ ಇದ್ದೀರಿ ಅಲ್ಲಿ ನೀವು ಸೋದರ ಸೋದರರಾಗಿದ್ದೀರಿ ಎಲ್ಲರೂ ಆತ್ಮದ ರೂಪದಲ್ಲಿ ಪರಮಧಾಮದಲ್ಲಿ ಇದ್ದೀರಿ ಅಲ್ಲಿ ಶರೀರ ಇರಲಿಲ್ಲ ತಂದೆ ಇದ್ದರು ಮತ್ತು ನೀವು ಸೋದರ ಸೋದರ ಆತ್ಮರು ಇದ್ದೀರಿ ಪರಮಧಾಮದಲ್ಲಿ ಬೇರೆ ಯಾವ ಸಂಬಂಧವೂ ಇರಲಿಲ್ಲ ತಂದೆ ಪುನರ್ಜನ್ಮದಲ್ಲಿ ಬರುವುದಿಲ್ಲ ನಾಟಕದ ಅನುಸಾರ ತಂದೆ ರಿಸರ್ವ್ ಆಗಿ ಇರುತ್ತಾರೆ ಅವರ ಪಾತ್ರವೇ ಈ ರೀತಿ ಇದೆ ನೀವು ಎಷ್ಟೋ ಸಮಯದಿಂದ ತಂದೆಯನ್ನು ಕೂಗಿ ಕರೆದಿದ್ದೀರಾ ಅದನ್ನೂ ತಂದೆ ತಿಳಿಸಿದ್ದಾರೆ ನೀವು ದ್ವಾಪರ ಯುಗದಿಂದ ನನ್ನನ್ನು ಕರೆಯುತ್ತಾ ಬಂದಿದ್ದೀರಾ ಈ ರೀತಿ ತಿಳಿದುಕೊಳ್ಳಬೇಡಿ ದ್ವಾಪರ ಯುಗದಿಂದಲೇ ಕೂಗಿ ಕರೆಯಲು ಪ್ರಾರಂಭ ಮಾಡಿದ್ದೀರಾ ಎಂದು ಇಲ್ಲ ಬಹಳ ಸಮಯದ ನಂತರ ಯಾವಾಗ ದುಃಖ ಪ್ರಾರಂಭ ಆಗುತ್ತದೆಯೋ ಆಗ ನೀವು ನನ್ನನ್ನು ಕೂಗಿ ಕರೆದಿದ್ದೀರಾ ತಂದೆ ನಿಮ್ಮನ್ನು ಸುಖಿಗಳನ್ನಾಗಿ ಮಾಡುತ್ತಾರೆ ಅಂದರೆ ತಂದೆ ಸುಖದ ಆಸ್ತಿಯನ್ನು ಕೊಡುತ್ತಿದ್ದಾರೆ ನೀವೀಗ ಹೇಳುತ್ತಿದ್ದೀರಾ ತಂದೆ ನಮಗೆ ಕಲ್ಪ ಕಲ್ಪವೂ ಬಂದು ಸುಖವನ್ನು ಕೊಡುತ್ತಾರೆ ಎಂದು ಬಾಬಾ ಕಲ್ಪ ಕಲ್ಪವೂ ನಾವು ನಿಮ್ಮ ಬಳಿ ಬರುತ್ತೇವೆ ಎಂದು ಮಕ್ಕಳು ಈಗ ಹೇಳುತ್ತೀರಾ ಈ ಚಕ್ರ ತಿರುಗುತ್ತಾ ಇರುತ್ತದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಬಾಬಾ ನಾವು ಬಂದು ನಿಮ್ಮ ಜೊತೆ ಮಿಲನ ಮಾಡುತ್ತೇವೆ ಮತ್ತು ನಿಮ್ಮಿಂದ ಈ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಯಾರೆಲ್ಲ ದೇಹದಾರಿಗಳಿದ್ದಾರೋ ಎಲ್ಲರೂ ವಿದ್ಯಾರ್ಥಿಗಳಾಗಿದ್ದಾರೆ ಓದಿಸುವಂತಹ ತಂದೆ ವಿದೇಹಿ ಆಗಿದ್ದಾರೆ ಆ ತಂದೆಗೆ ದೇಹ ಇಲ್ಲ ಪರಮಾತ್ಮ ತಂದೆ ಸ್ವಯಂ ವಿದೇಹಿ ಆಗಿದ್ದಾರೆ ಅವರು ಬಂದು ದೇಹವನ್ನು ಇಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ ಅಂದರೆ ಪರಕಾಯ ಪ್ರವೇಶ ಮಾಡುತ್ತಾರೆ ದೇಹ ಇಲ್ಲದೆ ಮಕ್ಕಳಾದ ನಿಮಗೆ ಓದಿಸುವುದು ಹೇಗೆ ಎಲ್ಲ ಆತ್ಮರಿಗೂ ಅವರು ತಂದೆಯಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಆ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅವಶ್ಯವಾಗಿ ರುದ್ರ ಮಾಲೆಯ ಸ್ಮರಣೆಯನ್ನು ಮಾಡುತ್ತಾರೆ ಆ ಮಾಲೆಯಲ್ಲಿ ಮೇಲೆ ಹೂವಿದೆ ಅಂದರೆ ಪರಮಾತ್ಮ ತಂದೆ ಹೂವಾಗಿದ್ದಾರೆ ನಂತರ ಎರಡು ದೊಡ್ಡ ಮಣಿಗಳು ಬ್ರಹ್ಮಾ ಸರಸ್ವತಿ ಅದೇ ರೀತಿ ಪರಮಧಾಮದಲ್ಲೂ ಇರುತ್ತೀರಾ ಆ ಹೂವಿಗೆ ಏಕೆ ನಮಸ್ಕಾರವನ್ನು ಮಾಡುತ್ತೀರಾ ಅನ್ನುವುದು ಈಗ ನಿಮಗೆ ಗೊತ್ತಾಗಿದೆ ಯಾರ ಮಾಲೆಯನ್ನು ಜಪ ಮಾಡುತ್ತೇವೆ ಅನ್ನುವುದೂ ಗೊತ್ತಾಗಿದೆ ದೇವತೆಗಳ ಮಾಲೆಯನ್ನು ಜಪ ಮಾಡುತ್ತಾರೋ ಅಥವಾ ನಿಮ್ಮ ಮಾಲೆಯನ್ನು ಜಪ ಮಾಡುತ್ತಾರೋ ಮಾಲೆ ದೇವತೆಗಳದ್ದಾಗಿದೆಯೋ ಅಥವಾ ನಿಮ್ಮ ಮಾಲೆ ಆಗಿದೆಯೋ ದೇವತೆಗಳ ಮಾಲೆ ಎಂದು ಕರೆಯುವುದಿಲ್ಲ ಬ್ರಾಹ್ಮಣರ ಮಾಲೆಯಾಗಿದೆ ಏಕೆಂದರೆ ನಿಮಗೆ ತಂದೆ ಕುಳಿತು ಓದಿಸುತ್ತಿದ್ದಾರೆ ಬ್ರಾಹ್ಮಣರಾದ ನೀವೀಗ ಪುನಃ ದೇವತೆ ಆಗುತ್ತಿದ್ದೀರಾ ಈಗ ನೀವು ಶಿಕ್ಷಣವನ್ನು ಓದುತ್ತಿದ್ದೀರಾ ನಂತರ ಸತ್ಯುಗಕ್ಕೆ ಹೋಗಿ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಮಾಲೆ ಬ್ರಾಹ್ಮಣರದ್ದಾಗಿದೆ ಈಗ ನೀವು ತಂದೆಯ ಮೂಲಕ ಶಿಕ್ಷಣವನ್ನು ಕಲಿತು ಪರಿಶ್ರಮ ಪಟ್ಟು ದೇವತೆ ಆಗುತ್ತೀರಾ ಓದಿಸುತ್ತಿರುವ ತಂದೆಗೆ ಸಂಪೂರ್ಣ ಸಮರ್ಪಿತ ಆಗಬೇಕು ಬಲಿಹಾರಿ ಆಗಬೇಕು ಬಾಬಾ ನೀವು ಮಕ್ಕಳಾದ ನಮ್ಮ ಎಷ್ಟೊಂದು ಸೇವೆಯನ್ನು ಮಾಡುತ್ತೀರಾ ಸತ್ಯುಗದಲ್ಲಿ ಯಾರೊಬ್ಬರೂ ತಂದೆಯನ್ನು ನೆನಪು ಮಾಡುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಮಾಲೆಯನ್ನು ಜಪ ಮಾಡುತ್ತಾ ಇರುತ್ತೀರಾ ಈಗ ಆ ಹೂವಾದಂತಹ ತಂದೆ ಬಂದು ನಿಮ್ಮನ್ನೂ ಹೂವನ್ನಾಗಿ ಮಾಡುತ್ತಾರೆ ಅಂದರೆ ನಿಮ್ಮನ್ನು ಮಾಲೆಯ ಮಣಿಯನ್ನಾಗಿ ಮಾಡುತ್ತಾರೆ ನೀವೀಗ ಸುಂದರರಾಗುತ್ತಿದ್ದೀರಾ ಆತ್ಮದ ಜ್ಞಾನ ಈಗ ನಿಮಗೆ ಸಿಗುತ್ತಾ ಇದೆ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಇದು ನಿಮ್ಮ ಮಹಿಮೆಯಾಗಿದೆ ಬ್ರಾಹ್ಮಣರಾದ ನೀವೇ ಕುಳಿತು ಅನೇಕರನ್ನು ನಿಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಿಕೊಂಡು ಪುನಃ ಅವರನ್ನು ಸ್ವರ್ಗವಾಸಿ ದೇವತೆಯನ್ನಾಗಿ ಮಾಡುತ್ತೀರಾ ದೇವತೆಗಳು ಸ್ವರ್ಗದಲ್ಲಿ ಇರುತ್ತಾರೆ ಯಾವಾಗ ನೀವು ದೇವತೆಗಳಾಗುತ್ತೀರೋ ಆಗ ನಿಮಗೆ ಈ ಆದಿ ಮಧ್ಯ ಅಂತ್ಯದ ಜ್ಞಾನ ಇರುವುದಿಲ್ಲ ಈಗ ಬ್ರಾಹ್ಮಣ ಮಕ್ಕಳಾದ ನಿಮಗೆ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಗುತ್ತಾ ಇದೆ ಈ ಜ್ಞಾನ ಬೇರೆ ಯಾರಿಗೂ ಗೊತ್ತಿಲ್ಲ ನೀವೀಗ ಬಹಳಷ್ಟು ಭಾಗ್ಯಶಾಲಿಗಳಾಗಿದ್ದೀರಾ ಆದರೆ ಮಾಯೆ ಪುನಃ ಜ್ಞಾನವನ್ನು ಮರೆಸಿ ಬಿಡುತ್ತದೆ ಈಗ ನಿಮಗೆ ಶಿವ ತಂದೆ ಓದಿಸುತ್ತಿದ್ದಾರೆ ಈ ಬ್ರಹ್ಮಾ ತಂದೆ ಓದಿಸುತ್ತಿಲ್ಲ ಈ ಬ್ರಹ್ಮ ತಂದೆ ಕೂಡ ಮನುಷ್ಯ ಆಗಿದ್ದಾರೆ ಇವರು ಶಿಕ್ಷಣವನ್ನು ಓದುತ್ತಿದ್ದಾರೆ ಈ ಬ್ರಹ್ಮ ತಂದೆ ಎಲ್ಲರಿಗಿಂತ ಲಾಸ್ಟ್ ನಂಬರ್ನಲ್ಲಿ ಇದ್ದರು ಎಲ್ಲರಿಗಿಂತ ನಂಬರ್ ಒನ್ ಪತಿತ ಆಗಿದ್ದರು ಪುನಃ ಇವರೇ ನಂಬರ್ ಒನ್ ಪಾವನ ಆಗುತ್ತಾರೆ ಎಷ್ಟೊಂದು ಸುಖವನ್ನು ತಂದೆ ನೀಡುತ್ತಾರೆ ಗುರಿ ಉದ್ದೇಶ ಸಮ್ಮುಖದಲ್ಲಿ ಇದೆ ತಂದೆ ನಿಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಆಯುಷ್ವಾನ್ ಭವ ಪುತ್ರವಾನ್ ಭವ ಎಂದು ಆಶೀರ್ವಾದವನ್ನು ಮಾಡುವುದು ಇದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ತಂದೆ ಹೇಳುತ್ತಾರೆ ಒಂದು ವೇಳೆ ನಾನು ಆಶೀರ್ವಾದ ಮಾಡಿದರೆ ಎಲ್ಲರಿಗೂ ನಾನು ಆಶೀರ್ವಾದವನ್ನು ಒಂದೇ ಸಮಾನ ಮಾಡಬೇಕು ನಾನು ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಓದಿಸಲು ಬಂದಿದ್ದೇನೆ ಈ ಶಿಕ್ಷಣದಲ್ಲಿ ಎಲ್ಲಾ ಆಶೀರ್ವಾದವು ಸಹಜವಾಗಿ ಪ್ರಾಪ್ತಿಯಾಗಿ ಬಿಡುತ್ತದೆ ಈ ಶಿಕ್ಷಣದಲ್ಲಿ ಎಲ್ಲಾ ಆಶೀರ್ವಾದವು ಸಮಾವೇಶ ಆಗಿದೆ ಶಿಕ್ಷಣದ ಮೂಲಕ ನಿಮಗೆ ಎಲ್ಲಾ ಆಶೀರ್ವಾದ ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಹೇಗೆ ಪರಮಾತ್ಮ ತಂದೆ ಸಂಪೂರ್ಣ ಆಗಿದ್ದಾರೆ ಅದೇ ರೀತಿ ಸ್ವಯಂ ಸಂಪೂರ್ಣ ಮಾಡಿಕೊಳ್ಳಬೇಕು ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡು ಸ್ವಯಂನ ನಡತೆಯನ್ನು ಸುಧಾರಿಸಿಕೊಳ್ಳಬೇಕು ಸತ್ಯ ಸುಖ ಶಾಂತಿಯ ಅನುಭವವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಬ್ರಾಹ್ಮಣರನ್ನು ದೇವತೆಯನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ತಮ್ಮ ಶ್ರೇಷ್ಠ ಭಾಗ್ಯವನ್ನು ಎಂದೂ ಮರೆಯಬಾರದು ವರದಾನ ಸಾಧನಗಳ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಭಿನ್ನ ಮತ್ತು ಪ್ರಿಯರಾಗಿ ಇರುವಂತಹ ಬೇಹದ್ದಿನ ವೈರಾಗಿಗಳಾಗಿ ಏನೆಲ್ಲ ಸಾಧನಗಳು ಸಿಕ್ಕಿದೆಯೋ ಅದನ್ನು ಮನಪೂರ್ವಕವಾಗಿ ಖುಷಿಯಿಂದ ಬಳಸಿ ಈ ಸಾಧನಗಳಿರುವುದೇ ನಿಮಗೋಸ್ಕರ ಆದರೆ ಸಾಧನಗಳನ್ನು ಬಳಸುತ್ತಾ ನಿಮ್ಮ ಸಾಧನೆಯನ್ನು ಮರೆತು ಬಿಡಬೇಡಿ ಸಾಧನಗಳನ್ನು ಬಳಸುತ್ತಿದ್ದರೂ ಸಾಧನೆಯನ್ನು ಬ್ಯಾಲೆನ್ಸ್ ನಲ್ಲಿ ಇಟ್ಟುಕೊಳ್ಳಿ ಸಾಧನೆಯನ್ನು ಮಾಡುತ್ತಾ ಇರಿ ಸಾಧನಗಳು ಕೆಟ್ಟದ್ದಲ್ಲ ಸಾಧನಗಳು ನಿಮ್ಮ ಕರ್ಮದ ಫಲ ಆಗಿದೆ ನಿಮ್ಮ ಯೋಗದ ಫಲ ಆಗಿದೆ ಆದರೆ ಈ ಸಾಧನಗಳು ನೀವು ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಭಿನ್ನರಾಗುವಾಗ ತಂದೆಗೆ ಪ್ರಿಯ ಆಗುವಾಗ ವಿಘ್ನ ರೂಪ ಆಗಬಾರದು ನೀವು ಸಾಧನಗಳ ಪ್ರವೃತ್ತಿಯಲ್ಲಿದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಭಿನ್ನ ಆಗಿರಬೇಕು ತಂದೆಗೆ ಪ್ರಿಯ ಆಗಿರಬೇಕು ಸಾಧನಗಳನ್ನು ಉಪಯೋಗ ಮಾಡುತ್ತಿದ್ದರೂ ಕೂಡ ಆ ಸಾಧನಗಳ ಪ್ರಭಾವಕ್ಕೆ ಪ್ರಭಾವಿತ ಆಗಬೇಡಿ ಸಾಧನಗಳನ್ನು ಬಳಸುತ್ತಿದ್ದರೂ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಮರೆಯಬೇಡಿ ಮೊದಲು ಸ್ವಯಂನಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಂಡು ಇಡೀ ವಿಶ್ವದಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾತಾವರಣವನ್ನು ಹರಡಿಸಿ ಶ್ಲೋಗನ್ ತೊಂದರೆಗಳು ಏನೆಲ್ಲ ಬರುತ್ತದೆಯೋ ಆ ತೊಂದರೆಗಳನ್ನು ನಿಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಕೊಂಡು ಬಿಡಿ ಇದೇ ಬಹಳ ಒಳ್ಳೆಯ ಸೇವೆಯಾಗಿದೆ ತೊಂದರೆಯನ್ನು ನಿಮ್ಮ ಶ್ರೇಷ್ಠ ನಶೆ ಅಥವಾ ಸ್ಥಿತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವುದೇ ಒಳ್ಳೆಯ ಸೇವೆಯಾಗಿದೆ ಎಂತಹ ತೊಂದರೆಯ ಸಮಯದಲ್ಲೂ ಕೂಡ ಸ್ವಯಂ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳುವುದೇ ಒಳ್ಳೆಯ ಸೇವೆಯಾಗಿದೆ ಒಳ್ಳೆಯದು ಓಂ ಶಾಂತಿ